ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ ಕಾಂಡವದ ವನದಹನ ದಾವೋ ಚಂಡ ಗಂಡರ ಗಂಡ ದಿವಿಜರ ಹಿಂಡುಗೋಳಿಡೆ ಜಾಳಿಟ್ಟನು ಚಂಡಗಾಂಡೀವಿ ಕಾಂಡವದವನದಹನ ದಾವೋ ಚಂಡ ಗಂಡರ ಗಂಡ ದಿವಿಜರ ಹಿಂಡುಗೋಳಿಡೆ ಜಾಳಿಟ್ಟನು ಚಂಡಗಾಂಡೀವಿ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಭೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಲಿಯವರೆಗೆ ಸುಭದ್ರಾಪರ್ಣಿಯಾದ ಭಾಗವನ್ನು ತಮ್ಮ ಮುಂದೆ ಅರಿಕೆ ಮಾಡಿಕೊಂಡಿದ್ದೇವೆ. ಇನ್ನು ಮುಂದೆ ಇನ್ನೊಂದು 7-8 ಸರಣಿಯೊಳಗೆ ಕಾಂಡವವನ ದಹನದ ಆ ಪ್ರಕರಣವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಅರ್ಜುನ ಇಂದ್ರಪ್ರಸ್ಥಕ್ಕೆ ಹಿಂತಿರುಗಿದ್ದಾನೆ. ಎಲ್ಲರಿಗೂ ಸಂತೋಷ, ಎಲ್ಲ ಸಂಭ್ರಮ. ಅರ್ಜುನ ಒಂದು ವರ್ಷ ಬಿಟ್ಟು ಬಂದಿದ್ದಾನೆ ಅಂತೇಳಿ ಆನಂದ. ಜೊತೆಗೆ ಇನ್ನೊಂದು ಮಹದಾನಂದದ ಒಂದು ಸಮಾಚಾರ, ಇಡೀ ಆ ಇಂದ್ರಪ್ರಸ್ಥ ನಗರವನ್ನೇ ಸಂತೋಷ ಸಮುದ್ರದಲ್ಲಿ ಮುಳುಗಿಸಿಬಿಡ್ತು ಅಂತ. ಸುಭದ್ರೆ ಗರ್ಭಿಣಿಯಾಗಿದ್ದಾಳೆ, ನವ ಮಾಸ ತುಂಬಿದೆ, ಅಭಿಮನ್ಯುವಿನ ಜನನವಾಗ್ತಾ ಇದೆ. ಲೋಕೈಕ ವೀರನಾಗಿರ್ತಕ್ಕಂತಹ ಅಭಿಮನ್ಯುವಿನ ಜನನೋತ್ಸಾಹ ಅಂತ ಹೇಳ್ತಾನೆ. ನವ ಮಾಸಗಳ ತುಂಬಿ ಅಭಿಮನ್ಯುವಿನ ಸುಭದ್ರೆ ಪಡೆದಿದ್ದಾಳೆ. ಆ ಕವಿ ಹೇಳ್ತಾ ಇದ್ದಾನೆ, ಅಭಿಮನ್ಯು ಜನಿಸಿದ ಕೂಡಲೇ ಬೇರೆ ಇಂದ್ರಪ್ರಸ್ಥ ಅಲ್ಲ, ಭೂಲೋಕ ಅಲ್ಲ, ಇಡೀ ದೇವಲೋಕ, ಇಡೀ 3 ಲೋಕವೂ ಸಂತೋಷಗೊಳ್ತು. ದೇವತೆಗಳು ಪುಷ್ಪವೃಷ್ಟಿಯನ್ನ ಕರೀತಾ ಇದ್ದಾರೆ. ಏಳು ಜನಮೇ ಜಯ ಧರಿತ್ರಿ ಪಾಲ ಪಾತ ಸುಭದ್ರೆಯಲ್ಲಿ ಭೂಪಾಲ ತಿಲಕನು ಜನಿಸಿದನಲೈ ಜಾತ ಮಾತ್ರದಲ್ಲಿ ಮೇಲು ಒಳಗಿನ ದುಂದುಭಿಯ ದಿವಿಜಾಳಿಗಳ ಹೂವಳೆಯ ಹರುಷದ ಮೇಳವದ ಮೈಸಿರಿಯ ನೇನನೆಂಬೆನು ಧನಂಜಯನ ಕಥೆಯನ್ನು ಹೇಳ್ತಾ ಇದ್ದಾರೆ ವೈಶಂಪರಾಯನರು. ಕೇಳು ಜನಮೇಜಯ, ಏನು ಹೇಳು? ನಿಮ್ಮ ಅಜ್ಜ ಅಭಿಮನ್ಯುವಿನ ಆ ಜನರದ ಉತ್ಸಾಹವನ್ನ ಏನ್ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಜಾತ ಮಾತ್ರದಲ್ಲಿ ಹುಟ್ಟಿದ ಕೂಡಲೇ ಆ ಏನು ಸಂಭ್ರಮ, ಅಲ್ಲಿ ದೇವದುಂದುಬಿಗಳು ಮಳಗುವಂತೆ. ಜೊತೆಗೆ ಹೇಳ್ತಾ ಇದ್ದಾನೆ, ಜನಿಸಿದನು ಭೂಪಾಲ ತಿಲಕನು ಅಂತ. ರಾಜ ತಿಲಕ, ರಾಜರಲ್ಲೇ ಅಗ್ರಗಣ್ಯನಾಗಿರ್ತಕ್ಕಂತಹ ಅಂತಹ ವೀರ, ಅಂತಹ ಶೂರ, ಅಂತಹ ವೀರ ಅವನು ಅನ್ನೋದನ್ನ ತೋರಿಸೋದಕ್ಕೆ ಹೇಳ್ತಾ ಇದ್ದಾನೆ. ಭೂಪಾಲ ತಿಲಕನು ಜನಿಸಿದ್ದೇನಲ್ಲ, ಅಂತಹ ಅಭಿಮನ್ಯು ಹುಟ್ಟಿದಪ್ಪ ಸುಭದ್ರೆಯಲ್ಲಿ. ಆ ಅರ್ಜುನ ಸುಭದ್ರೆಯರಿಗೆ ಅಭಿಮನ್ಯು ಜನಿಸಿದ ಎಂದು ಕೂಡಲೇ ಹೇಳ್ತಾ ಇದ್ದಾರೆ. ದೇವ ದುಂದುಬಿಗಳು ಮಳಗಿದವು, ಜೊತೆಗೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಕರೆದು ಬಿಟ್ರಂತೆ, ಹೂ ಮಳೆಯನ್ನ ಕರೆದು ಬಿಟ್ಟಿದ್ದಾರೆ. ಏನು ಹೇಳೋಣ, ಇನ್ನು ದೇವತೆಗಳಿಗೆ ಸಂತೋಷ. ಯಾಕೆಂದ್ರೆ ಇಂದ್ರ, ಇಂದ್ರನ ಮಗ ಅರ್ಜುನ, ಅರ್ಜುನಿಗೆ ಮಗ ಆದ್ರೆ ಅವನಿಗೆ ಮೊಮ್ಮಗ, ಇವನು ಪೌತ್ರ, ನನಗೆ ಮೊಮ್ಮಗ ಆದ ಅಂತ ಹೇಳ್ಬಿಟ್ಟು ಇಂದ್ರ ದೇವತೆಗಳಲ್ಲೆಲ್ಲ ಸಂಭ್ರಮವನ್ನು ಆಚರಿಸ್ತಾರೆ. ಸರ್ಗರ ಉತ್ಸವ ಎಲ್ಲವನ್ನು ಆಚರಿಸ್ತಾ ಇದ್ದಾರಂತೆ. ಆ ಸಂಭ್ರಮವನ್ನ ಏನ್ ಹೇಳೋ ಅಂತ ಹೇಳಿಬಿಟ್ಟು ಕಥೆಯನ್ನು ಹೇಳ್ತಾ ಇದ್ದಾರೆ. ನೋಡು ಜನಮೇಜಯ, ಅಭಿಮನ್ಯು ಇಲ್ಲಿವರೆಗೆ ಆ ಪರಾಕ್ರಮ ಶೌರ್ಯ ಒಂದ್ಸಲ ಒಬ್ಬೊಬ್ಬರ ಹತ್ರ ಹೋಗ್ತಾ ಇದ್ಲು,
ಶೌರ್ಯ ಒಂದೊಂದು ಸಲ ಒಬ್ಬೊಬ್ಬರ ಹತ್ರ ಇತ್ತೆ ಆಯ್ತು, ಈಗೇನಾಯ್ತು? ಶಾಶ್ವತವಾಗಿ ಒಂದೇ ಕಡೆ ನೆಲೆಯಾದ್ಲು, ಕಲಿತನಕ್ಕೆ ನೆಲೆಯಾಯ್ತು. ಕಲಿತನಕ್ಕೆ ನೆಲೆಯಾಯ್ತು, ಭುಜದ ಗಳಿಕೆ ಗಾಸ್ಪದವಾಯ್ತು. ನಿಜ ಚಾಪಳವ ಬೆಸುಟಳು ವೀರ ಸಿರಿ ವಿಕ್ರಮದ ಸಿರಿ ಸಹಿತ ಹಳಿವು ಕಳವಳ ಭೀತಿ ಭಂಗ ಸ್ಖಲನ ಕಂಪನವೆಂಬವು ಆತನ ನೆಳಲ ಸೀಮೆಯ ಸೋಂಕಲಮ್ಮವು ಹಳಿವು ಕಳವಳ ಭೀತಿ ಭಂಗ ಸ್ಖಲನ ಕಂಪನವೆಂಬವು ಆತನ ನೆಳಲ ಸೀಮೆಯ ಸೋಂಕಲಮ್ಮವು ಭೂಪ ಕೇಳೆದ ಕಲಿತನಕ್ಕೆ ನೆಲೆಯಾಯಿತು. ಆ ಶೌರ್ಯ ಪರಾಕ್ರಮ ಅದು ಶಾಶ್ವತವಾಗಿ ಒಂದೇ ಕಡೆ ನೆಲೆಸಿಬಿಡ್ತು ಅಂತ ಅಭಿಮನ್ಯುವಿನಲ್ಲಿ ನೆಲೆಸಿಬಿಡ್ತು ಆ ಶೌರ್ಯ. ಇನ್ನೆಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತೇಳಿ ಆ ಶೌರ್ಯ ಪರಾಕ್ರಮಕ್ಕೆ ನೆಲೆಯಾಯಿತು. ಜೊತೆಗೆ ಅವನ ಭುಜ ಪರಾಕ್ರಮಕ್ಕೆ ಆಸ್ಪದವಾಯಿತು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾನೆ. ಇನ್ನು ಚಂಚಲೇವಳು ಸಿರಿ ವೀರ ಸಿರಿ ವೀರಶ್ರೀ ಧೈರ್ಯಶ್ರೀ ಜಯಲಕ್ಷ್ಮಿ ಅವಳು ಇಲ್ಲಿ ಇಲ್ಲೇ ಇದ್ಬಿಡ್ತಾನೆ. ಇನ್ನು ಅದೇ ಚಂಚಲತೆ ಹೋಗ್ಬಿಡ್ತು ಅವಳಿಗೆ, ಚಪಲತೆ ಹೋಗ್ಬಿಟ್ಟು ಒಂದ್ಸಲ ಜಯಲಕ್ಷ್ಮಿ ಈ ಶ್ರೀಲಕ್ಷ್ಮಿ ಇವರೆಲ್ಲ ಏನು ಅಂದ್ರೆ ಒಂದ್ ಕಡೆ ಇರೋರಲ್ಲ, ಒಂದ್ಸಲ ಒಂದೊಂದ್ ಕಡೆ ಇರ್ತಾರೆ. ಚಂಚಲೆ ಅವಳು, ಆದರೆ ಆ ಚಪಲತೆ ಆ ಚಂಚಲತೆ ಹೋಗ್ಬಿಟ್ಟು ಆ ಧೈರ್ಯ ಲಕ್ಷ್ಮಿ ಆ ಪರಾಕ್ರಮ ಲಕ್ಷ್ಮಿ ವೀರಶ್ರೀ ಅವೆಲ್ಲವೂ ಕೂಡ ಅಭಿಮನ್ಯುವಲ್ಲಿ ನೆಲೆಸಿಬಿಡ್ತು, ಅಲ್ಲೇ ಕೂತ್ಬಿಡ್ತು. ಹಾಗೆ ಅಂತ ಹೇಳ್ತಾ ಇದ್ದಾನೆ. ಮತ್ತು ಕೂಡ ಹರಿವು ಸೋಲು ಭೀತಿ ಭಯ ನಡುಕ ಗಾಬರಿ ಏನಿಲ್ಲ. ಸೋಲು ಅನ್ನತಕ್ಕಂಥ ಅಪಜಯ ಯಾವುದು ಕೂಡ ಹತ್ತಿರ ಅಭಿಮನ್ಯುವಿನ ಹತ್ತಿರ ಸಮೀಪವೂ ಕೂಡ ಸೋಂಕವು ಏನ್ ಕಲಿ ಹೇಳ್ತಾ ಇದ್ದಾನೆ. ನೆರಳ ಸೀಮೆಯ ಸೋಂಕ ಲಂಬವು ನೆರಳ ಸೀಮೆಯ ಅಭಿಮನ್ಯು ಹತ್ರ ಅಲ್ಲ, ಅಭಿಮನ್ಯು ನೆಲ್ಲು ಅಷ್ಟು ದೂರ ಬಿದ್ದಿರ್ತದ ಆ ನೆರಳಿನ ಸಮೀಪಕ್ಕೂ ಕೂಡ ಸೋಲು ಅನ್ನತಕ್ಕಂಥದ್ದು, ಭಯ ಅನ್ನತಕ್ಕಂಥದ್ದು, ಭೀತಿ ಅನ್ನತಕ್ಕಂಥದ್ದು, ಆ ಹೆದರಿಕೆ ಅನ್ನತಕ್ಕಂಥದ್ದು, ನರಕ ಅನ್ನತಕ್ಕಂಥದ್ದು, ಕಂಪನ ಅನ್ನತಕ್ಕಂಥದ್ದು, ಅದು ಯಾವುದು ಕೂಡ ಹತ್ತಿರವು ಸುಳಿಯುತ್ತಾ ಇರಲಿಲ್ವಂತೆ. ಅಂತಹ ವೀರ ಅಂತಹ ಶೂರ ಜನಿಸಿದ ಅಂತ ಇವಾಗಲೂ ಕೂಡ ಆ ಅಭಿಮನ್ಯುವಿನ ಆ ಪರಾಕ್ರಮ ಆ ಶೌರ್ಯ ಎಂಥದ್ದು ಅಂತ ಆ ಅಭಿಮನ್ಯುವಿನ ಆ ಯುದ್ಧವನ್ನ ಕುಮಾರವ್ಯಾಸ ಅದ್ಭುತವಾಗಿ ವರ್ಣನೆ ಮಾಡಿದ್ದಾನೆ. ನಮ್ಮ ರನ್ನನ್ನು ಕೂಡ ಹೇಳ್ತಾನೆ, ಅಭಿಮನ್ಯುವಿನ ಮರಣ ಆದ್ಮೇಲೆ ಕೊನೆಯಲ್ಲಿ ಯುದ್ಧ ಎಲ್ಲ ಮುಗಿದೋಗಿ ದುರ್ಯೋಧನ ಒಬ್ಬನೇ ಉಳಿದಿರ್ತಾನೆ, ಎಲ್ಲರನ್ನೂ ನೋಡ್ಕೊಂಡು ಸಭೆಗಳನ್ನೆಲ್ಲ ನೋಡ್ಕೊಂಡು ಇವ್ ನಿಂತವನು ಇವ್ ನಿಂತವನು ಅಂತೇಳಿ ಅವರ ಗುಣಗಾನವನ್ನ ಮಾತ್ರ ಬರ್ತಾ ಇರ್ತಾನೆ. ಆಗ ಅಭಿಮನ್ಯುವಿನ ಶವ ನೋಡ್ತಾನೆ, ಆಗ ಹೇಳ್ತಾನಂತೆ, ಅಭಿಮನ್ಯು ನೀನಂತ ಒಬ್ಬ ಮಗ ಸಾಕಣು, ನೂರು ಮಕ್ಕಳಿದ್ದೇನು ಪ್ರಯೋಜನ, ನೀನೊಬ್ಬ ಇದ್ದು ಸಾಕಣು ಅಂತ ಮಗ ಹಾಕಣು ನೀನು ಅಂತ ಹೇಳ್ಬಿಟ್ಟು ಅಭಿಮನ್ಯುವಿನ ಬಗ್ಗೆ ದುರ್ಯೋಧನ ಹೇಳ್ತಾನೆ. ರನ್ನಗದಾಯುಧದಲ್ಲಿ ಬರುತ್ತೆ, ಭವದ್ವಿಕ್ರಮಂ ಅಸಂಭವಂ ಪೆರರ್ಗೆ, ಭವದ್ವಿಕ್ರಮಂ ಅಸಂಭವಂ ಪೆರರ್ಗೆ, ಇನ್ನೊಬ್ಬರಿಗೆ ನಿನ್ನ ಶೌರ್ಯ ನಿನ್ನ ಪರಾಕ್ರಮ ಇದು ಇನ್ನೊಬ್ಬರಿಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ, ನಿಂತ ಪರಾಕ್ರಮಶಾಲಿ ವೀರ ಇನ್ನೊಬ್ಬರಿಲ್ಲ. ನಾನಿನಿತು ಪ್ರಾರ್ಥಿಸುವೆನ ಅಭಿಮನ್ಯು, ನಾನು ಪ್ರಾರ್ಥನೆ ಮಾಡ್ತೀನಿ ಕಣು ಅಭಿಮನ್ಯು, ಯಾತಕಪ್ಪ ನಿಜವಾಗ್ಲೂ ಗುಣಕ್ಕೆ ಮತ್ಸರವೇ ಅಂತ ನಿನ್ನಂತಹ ವೀರ ನಿನ್ನಂತಹ ಶೂರನನ್ನ ನಾವು ದುಷ್ಟ ಕೂಟದವರು ಏನ್ ಮಾಡ್ರು ಕಪಟದಿಂದ ನಿನ್ನನ್ನ ಕೊಂದ್ವಿ ನಿಜ, ಆದರೆ ಇಷ್ಟು ಪ್ರಾರ್ಥನೆ ಮಾಡ್ತೀನಿ ಕಣು ಅಭಿಮನ್ಯು, ನನಗೂ ಸಾವು ಬರಲಿ ಕಣು. ಎಂತ ಸಾವು? ನಿನ್ನ ಪರಾಕ್ರಮದ ಒಂದು ಹತ್ತನೇ ಬಂದು ಏಕಾದಶ ಮರಣ ವೆಮಗಕ್ಕೆ ಗಡ ಒಂದೇ ಭಾಗ, ಒಂದು ಹತ್ತಿರದ ಒಂದು ಭಾಗದ ಆ ಪರಾಕ್ರಮದಿಂದ ಬರ್ತಕ್ಕಂತಹ ಸಾವು ನನಗೆ ಬರಲಪ್ಪ, ಸಾವನ್ನೂ ಬರವಾಗಿಲ್ಲ. ಅಂತಹ ನಿನ್ನ ಪರಾಕ್ರಮದ ಹತ್ತನೇ ಒಂದು ಭಾಗ ಏಕ ಬಂದರೂ ಕೂಡ ನಾನು ಧನ್ಯ ಅಂತ ಅನ್ನಿಸ್ಕೊಳ್ತೀನಿ ಅಂತೇಳಿ ದುರ್ಯೋಧನ ಹೇಳ್ತಾನೆ. ಅಂತಹ ವೀರ ಅಂತಹ ಶೂರ ಅಂತಹ ಧೀರ ಹುಟ್ಟಿದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಮತ್ತು ಕೂಡ
ಆಮೇಲೆ ಮುಂದೆ ಜಾತಕರ್ಮ ಆಯ್ತು, ನಾಮಕರಣ ಆಯ್ತು. ಜಾತಕರ್ಮದ ನಂತರದ ವಿಖ್ಯಾತ ನಾಮ ವಿಧಾನವನು ಸಂಪ್ರೀತಿಯಲ್ಲಿ ಮಾಡಿದನು ಋಷಿ ಭೂಪತಿಯನುಜ್ಞೆಯಲಿ ವೀತ ಭಯನಭಿಮನ್ಯುವೆನೆ ರಿಪುಜಾತನಡುಗಿತು ಲೋಕಮೋರರಳು ಏತನುದಯದ ಕೀರ್ತಿ ಪಸರಿಸಿ ತರಸ ಕೇಳೆಂದ. ಕಥೆಯನ್ನು ಹೇಳ್ತಾ ಇದ್ದಾರೆ ವೈಜಂಪಾಯನರು. ಉತ್ಸಾಹ ಅವರಿಗೂ, ಆ ಅಭಿಮನ್ಯುವಿನ ಆ ವಂದನೆ ಮಾಡೋದು, ಆ ಮಗುವಿನ ಆ ರೂಪ, ಆತನ ಆ ಶೌರ್ಯ, ಆ ಪರಾಕ್ರಮ. ಮುಂದೆ ಇನ್ನು ಹುಟ್ಟು ಮಗು, ಇನ್ನು ಹುಟ್ಟಿದ ಮಗು, ಆದ್ರೆ ಪ್ರಪಂಚಕ್ಕೆಲ್ಲ ಗೊತ್ತಾಗ್ಬಿಟ್ಟಿದೆ ಈ ಮಹಾವೀರನಾಗ್ತಾನೆ ಅಂತ. ಆಮೇಲೆ ಧರ್ಮರಾಜ ಋಷಿಗಳನ್ನ ಕರೆಸಿ, ಮುನಿಗಳನ್ನ ಕರೆಸಿ, ಬ್ರಾಹ್ಮಣರನ್ನ ಕರೆಸಿಬಿಟ್ಟು ಜಾತಕರ್ಮ ನಾಮಕರಣ ಎಲ್ಲವನ್ನು ಕೂಡ ಶಾಸ್ತ್ರ ರೀತಿಯಲ್ಲಿ ಮಾಡಿದ್ದಾನೆ. ಮತ್ತು ಕೂಡ ಇಡೀ ಮೂರು ಲೋಕ ಕೊಂಡಾಡ್ತಾ ಇದ್ದಂತೆ. ಅಬ್ಬ ಎಂಥ ವೀರ ಹುಟ್ಟುಬಿಟ್ಟ ಅಂತೇಳಿ ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರಂತೆ ಅಂತ ಹೇಳಿಬಿಟ್ಟು ಜೊತೆಗೆ ಶತ್ರುಗಳು ನಡುಗಿದರು. ಈ ಅಭಿಮನ್ಯು ಹುಟ್ಟಿದ ಕೂಡಲೇ ಶತ್ರುಗಳಿಗೆ ನಡುಕ ಉಂಟಾಯಿತು, ನೂರು ಲೋಕಕ್ಕೆ ಸಂತೋಷ ಉಂಟಾಯಿತು. ಎಲ್ಲ ಕಡೆ ಇಂದ್ರಪ್ರಸ್ಥವಂತೂ ಕೂಡ ಎಲ್ಲ ಕಡೆ ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡಿದ್ದಾರಂತೆ. ಎಲ್ಲ ಕಡೆ ಸಂತೋಷ, ಸಡಗರ, ಸಂಭ್ರಮ, ಉತ್ಸವ ಎಲ್ಲ ನಡೀತಾ ಇದೆ. ಈ ರೀತಿಯಾಗಿಬಿಟ್ಟು ಆ ಅಭಿಮನ್ಯುವಿನ ಜನನ ಆಯಿತು. ಹಾಗೆಯೇ ಅಭಿಮನ್ಯು ಹುಟ್ಟಿದ ಸುಭದ್ರೆಯಲ್ಲಿ. ಆಮೇಲೆ ದ್ರೌಪದಿಯಲ್ಲಿ, ದ್ರೌಪದಿ ಐದು ಜನ ಪತಿಗಳಿರ್ತಾನೆ, ಆ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, ಆ ಐದು ಜನಕ್ಕೂ ಕೂಡ ಐದು ಜನ ಮಕ್ಕಳು ಹುಟ್ಟಿದರು ಅಂತೇಳಿ ಹೇಳ್ತಾರೆ. ಐದು ಮಕ್ಕಳು ಹುಟ್ಟಿದ್ರು ಅಂದ್ರೆ ಒಂದೇ ಕಾಲಕ್ಕಲ್ಲ ಹುಟ್ಟಿದ್ರು, ನಿಜ. ಯಾವ ಕಾಲದಲ್ಲಿ ಇಂತ ಧರ್ಮರಾಜನ ಮಗ ಅವನು ಶುತಕೀರ್ತಿ ಅಂತ, ಶುತ ಸೋಮಕ ಅಂತೇಳಿ ಅವನು ಹುಟ್ಟಿ, ಆಮೇಲೆ ಭೀಮನ ಜೊತೆ ಇದ್ದಾಗ ಭೀಮನಿಗೆ ಒಬ್ಬ ಮಗ ಹುಟ್ಟಾನೆ. ಅಂದ್ರೆ ಆ ಮಕ್ಕಳು ಹುಟ್ಟಿದರು ಅನ್ನೋದನ್ನ ಕವಿ ಹೇಳ್ತಾ ಇದ್ದಾನೆ. ಯಮಸುತಗೆ ಭೀಮಗೆ ಕಿರೀಟಿಗೆ ಯಮಳರಿಗೆ ಸುಕುಮಾರ ಕರು ನಿಜರ ಮಣಿಯಲ್ಲಿ ಜನಿಸಿದರು ಶ್ರುತ ಸೋಮಕನು ಪ್ರತಿಬಿಂಬ ವಿಮಲ ಶ್ರುತ ಕೀರ್ತಿ ಪ್ರತಾಪೋತ್ತಮನು ಶ್ರುತ ಸೇನಾಖ್ಯನು ಉರು ವಿಕ್ರಮ ಶತಾನಿಕಾಮಿದಾನರು ದ್ರುಪದ ತನುಜಯಲಿ ಜನಿಸಿದರು. ಅದೇ ರೀತಿಯಲ್ಲಿ ದ್ರುಪದ ತನುಜಿಯಾಗಿರ್ತಕ್ಕಂತಹ ದ್ರೌಪದಿಯಲ್ಲಿ ಧರ್ಮರಾಜನಿಗೆ ಶ್ರುತ ಸೋಮಕ ಅನ್ನತಕ್ಕ ಮಗ ಹುಟ್ಟುತ್ತಾನೆ. ಆಮೇಲೆ ಒಂದು ವರ್ಷವಾದ ಮೇಲೆ ಭೀಮನಲ್ಲಿ ಪ್ರತಿನಿಂದ್ಯ ಅನ್ನತಕ್ಕಂತಹ ಮಗ, ಶ್ರುತಕಿ ಪ್ರತಿನಿಂದ್ಯ ಅನ್ನತಕ್ಕಂತಹ ಮಗ ಹುಟ್ಟುತ್ತಾನೆ. ಆಮೇಲೆ ಅರ್ಜುನನಿಗೆ ಶ್ರುತಕೀರ್ತಿ, ಅದೇ ರೀತಿ ನಕುಲನಿಗೆ ಶ್ರುತಸೇನ, ಮತ್ತು ಸಹದೇವನಿಗೆ ಶತಾನೀಕ ಅಂತೇಳಿ ಐದು ಜನ ಮಕ್ಕಳು ಅವರು ಎಲ್ಲ ಹುಟ್ಟುತ್ತಾರೆ. ಮನೆ ತುಂಬಾ ಮಕ್ಕಳು, ಮಕ್ಕಳಿರಲವ್ವ ಮನೆ ತುಂಬಾ ಅಂತ ನಮ್ಮ ಜಾನಪದ ಕವಿಗಳು ಹಾಡುತ್ತಾರೆ. ಕೂಸಿದ್ದ ಮನೆಗೆ ಬೀಸರಿಗೆ ಯಾಕವ್ವ, ಕೂಸು ಕಂದಯ್ಯ ಮನೆ ಒಳಹೊರಗೆ, ಕೂಸು ಕಂದಯ್ಯ ಒಳ ಹೊರಗೆ, ಕೂಸು ಕಂದಯ್ಯ ಒಳ ಹೊರಗೆ ಆಡಿದರೆ ಬೀಸನಿಗೆ ಗಾಳಿ ಸುಳಿದ ಅಂಗ ಅಂತ ಹೇಳ್ಬಿಟ್ಟು ಆ ಕೂಸಿದ್ದ ಮನೆಯಲ್ಲಿ ಬೀಸನಿಗೆ ಹಾಕ್ಬೇಕು. ಅವ್ರು ಆ ಕಡೆ ಈ ಕಡೆ ಹುಟ್ಟ ಮಗು ಆ ಸದನ್ ಮಾತಾಡ್ತಾ ಅಂಬಗೆ ಅಲೆಡ್ತಾ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ಬಿಟ್ರೆ ಅದೇ ಆ ಬೀಸನಿಗೆ ಅಂಥ ತಂಪು ಉಂಟಾಗುತ್ತೆ ಅಂತ. ಬೇಸಿಗೆಗಳಿಗೂ ಕೂಡ ತಂಪು ಉಂಟಾಗ್ಬಿಡುತ್ತೆ ಆ ಮಕ್ಕಳು ಆಟ ಆಡೋದನ್ನು ನೋಡ್ಬಿಟ್ಟು. ಆ ಮಕ್ಕಳ ಎಲ್ಲ ಮಕ್ಕಳಿದ್ದಾರೆ ಇವರು ಐದು ಜನ, ಜೊತೆಗೆ ಅಭಿಮನ್ಯು ಅವರ ಆಟಪಾಠ, ಆ ಮನೆ ತುಂಬ ಮಕ್ಕಳು,
ಅವರ ತೊದಲ ನುಡಿಗಳು, ಅವರ ವೀರ ನುಡಿಗಳು ಇದೆಲ್ಲ ನೋಡಿಬಿಟ್ಟು ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಇದ್ದಾರೆ ಪಾಂಡವರು. ಜೊತೆಗೆ ಈ ಹರ್ಷ ವಾರ್ತೆಯನ್ನ, ಈ ಸಂತೋಷದ ಸಮಾಚಾರವನ್ನ ಅಭಿಮನ್ಯು ಜನಿಸಿರ್ತಕ್ಕಂತಹದ್ದು, ಪಂಚ ಪಾಂಡವ ಬಲಿ ಪಾಂಡವರು ಪಾಂಡವರಿಗೆ ಮಕ್ಕಳಾಗಿರ್ತಕ್ಕಂತಹದ್ದು ಈ ಎಲ್ಲ ಸಮಾಚಾರವನ್ನ ದ್ವಾರಕೆಗೆ ಹೇಳಿ ಕರೆಸ್ತಾನೆ ಧರ್ಮರಾಜ. ಆ ಕೂಡಲೇ ಕೃಷ್ಣ ಏನ್ ತಕ್ಷಣ ಹೊರಟೇ ಬರ್ತಾ ಇದ್ದಾನೆ.